ಸಮಸ್ತ ಕರ್ನಾಟಕದ ಜನತೆಗೆ ನಾನು ನಿಮ್ಮ ಫೈರ್ ಗೇಮರ್ ಮಾಡ್ತಿರ್ತಕ್ಕಂತಹ ನಮಸ್ಕಾರಗಳು. ಏನು ಗುರು, ಇವತ್ತು ಹಿಂಗೆ ಪೆಟ್ರೋಲ್ ಬಂಕ್ ಹತ್ರ ಬಂದು ನಿಂತ್ಕೊಂಬಿಟ್ಟಿ ಅಂತಂದರೆ ಏನಿಲ್ಲ ಗುರು, ನಾನು ಸ್ವಲ್ಪ ಜೆಟ್ ಬಸ್ನ ಆ್ಯಕ್ಸೆಸರೀಸ್ನ ತಗೊಳಕ್ಕೆ ಬಂದಿದ್ದೆ. ಏನಿಲ್ಲ ಅದು ಏನಪ್ಪ ಅಂತಂದರೆ ಮ್ಯಾನ್ ನಾವು ಹೆಂಗೆ ಮಾಡಿಫೈ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನಮ್ಮ ಜೆಟ್ ಬಸ್ನ, ಅದಕ್ಕೆ ಜೆಟ್ ಬಸ್ ಮಾಡಿಫೈ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಬಂಪರ್ ತಗೊಂಡೋಗೋಣ ಅಂತ ಬಂದಿದ್ದೆ ಗುರು. ಬಂಪರು ಅದನ್ನ ಸಣ್ಣ ಪುಟ್ಟ ಇರ್ತವೆ ಅವೆಲ್ಲ ತಗೊಂಡೋಗಕ್ಕೆ ಬಂದಿದ್ದೆ. ನೋಡಿ ಗುರು, ನಾನು ಬಂಪರ್ ಇಲ್ಲ ನಮ್ಮ ಗಾಡಿಗೆ ಅಂತೆಲ್ಲ ಹುಡುಕಿದೆ, ನೋಡ್ತಿದ್ದೀನಿ ಈ ರೀತಿ ಇದೆ ಗುರು ನಮ್ಮ ಬಸ್ಸು. ಈ ಬಂಪರ್ ಸೆಟ್ನ ಹಾಕೋಣೋದಕ್ಕೆ ಈಸಿಯಾಗಿ ಇನ್ನು ಯಾರು ಮಾಡಿಲ್ಲ ಗುರು, ನಮ್ಮ ಕನ್ನಡದಾಗೆ ಯಾರು ಈ ಬಂಪರ್ ಹಾಕೋಣೋದು ಮಾಡಿಲ್ಲ. ಐತೆ ಒಂದು ಸಾಧಾರಣ ಬಂಪರ್ಗಳು ಇದ್ದಾವೆ, ಆದರೆ ಈ ಥರ ಲೆಜೆಂಡರಿ ಬಂಪರ್ನ ಯಾರು ಹಾಕೋಣೋದು ಮಾಡಿಲ್ಲ ಗುರು. ಅದಕ್ಕೆ ಅದನ್ನ ಹುಡುಕಿದ್ದೀನಿ ಗುರು ಇವಾಗ, ಅದನ್ನು ಮಾಡೋದು ಹೆಂಗೆ ಹಾಕೋಣೋದು ಅಂತೆಲ್ಲ ಹೇಳ್ಬೇಕಲ್ಲ, ಅದ್ರ ಬಗ್ಗೆ ವಿವರ ಕೊಡೋಣ ಅಂತ ಬನ್ನಿ ಗುರು ಈ ವಿಡಿಯೋದಲ್ಲಿ. ಏನಿಲ್ಲ ಗುರು, ಇಲ್ಲಿ ಐತೆ ನೋಡಿ ನಮ್ಮ ಬಂಪರು, ಗೊತ್ತಾಯ್ತೇನು ಮಚ ನೋಡ್ರಿ. ಏನಿಲ್ಲ ಮಚ, ಮೆರಸ್ ಈ ರೀತಿ ಕಾಣುತ್ತೆ ಮೇಲುಗಡೆ ಬಂಪರ್ನ ಅಸೆಟ್ನ ಹಾಕ್ಕೊಂಡ್ರೆ. ಹಾಕ್ಕೊಂಡ್ಮೇಲೆ ಕೆಳಗಡೆ ಬಂಪರ್ ನೋಡಿದ್ರು, ಬಂಪರು ಈ ರೀತಿ ಚೆನ್ನಾಗೈತೆ, ಒಳ್ಳೆ ನಾಲ್ಕು ಲೈಟು ಎಲ್ಲ ಬಂಪರ್ಗೆ, ಏನದು ಗೊಂಡೆ ಕುಚ್ಚು ಯಾತ ಥರ ಅಂತಿರಲ್ಲ ನೀವು, ಕುಚ್ಚೆಲ್ಲ ಹಾಕಿದ್ದಾರೆ ಕರೆ ಕುಚ್ಚು. ಆಮೇಲೆ ಕುಚ್ಚು ಕೆಳಗಷ್ಟೇ ಅಲ್ಲ ಗುರು, ಹೆಡ್ ಲೈಟ್ ಎಲ್ಲ ಚೇಂಜ್ ಆಗುತ್ತೆ ಗುರು. ನೋಡಿಗುರು ರಿಯಲಿಸ್ಟಿಕ್ ಆಗಿರ್ತಕ್ಕಂಥ ಹೆಡ್ ಲೈಟ್ ಬರುತ್ತೆ, ಮತ್ತು ಎಲ್ಲ ಲೈಟಿಂಗ್ಸ್ ಎಲ್ಲ ಅಂದರೆ ಡಿಫ್ರೆಂಟ್ ಲೈಟಿಂಗ್ಸ್ ಎಲ್ಲ ಬರ್ತಾವೆ ಇದ್ರಾಗೆ, ಕೆಳಗೆಲ್ಲ ಲೈಟಿಂಗ್ಸು ಎಲ್ಲ ಚೇಂಜ್ ಆಗುತ್ತೆ. ಲೈಟಿಂಗ್ಸ್ ಎಲ್ಲ ಬಸ್ಸೇ ಒಂದು ಡಿಫ್ರೆಂಟಾಗಿ ಒಂದು ಆಗುತ್ತೆ. ಆಮೇಲೆ ಮೇಲ್ಗಡೆ ಎಲ್ಲ ಈ ಸೈಡ್ ಮಿರರಿಗೆಲ್ಲ ಒಂಥರ ಕುಚ್ಚುಗಳೆಲ್ಲ ಬರುತ್ತೆ. ಬ್ಯಾಕ್ ಸೈಡ್ ಬಂದುಬಿಟ್ರೆ ಗುರು ಏನಿಲ್ಲಮ್ಮ, ಇಲ್ಲಿ ನೋಡಿರಿ ಇಲ್ಲಿ ಬ್ರೇಕ್ ಲೈಟ್ ನೋಡಿರಿ, ಫಸ್ಟು ಬ್ರೇಕ್ ಲೈಟ್ಸು ಹೆಂಗೆ ಚೇಂಜ್ ಆಗೈತೆ. ಬ್ರೇಕ್ ಲೈಟ್ಸ್ ಕಲ್ ಕಲರ್ ಕಲ್ ಕಲರ್ ತಣಿಮಿ ಅನ್ನತ್ತೆ ಗುರು, ಲೈಟ್ಸ್ ಎಲ್ಲ ಬ್ರೇಕ್ ಲೈಟ್ಸ್ ಅವು ಅವು ಒಂಥರ ಡಿಫ್ರೆಂಟಾಗಿ ಹಾಕಿದ್ದೀವಿ, ಎಲ್ಲ ಡಿಫ್ರೆಂಟಾಗಿ ಇರಲಿ ಅಂತೇಳಿ ಯೂನಿಕಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಏನೇನು ಸಮೇತ ಬರುತ್ತೆ ಇದರಲ್ಲಿ ನೆಕ್ಸ್ಟ್, ಇನ್ನೂ ಒಂದು ಒಳ್ಳೆ ಇದು ಇನ್ನೊಂದು ಇನ್ನೂ ಒಳ್ಳೊಳ್ಳೆ ಅಸೆಟ್ಸ್ನೆಲ್ಲ ಹುಡುಕ್ತಾ ಇದ್ದೀನಿ. ಯಾವ್ಯಾವ ಸಿಗ್ತಾವೆ ಎಲ್ಲ ಒಳ್ಳೆ ಅಸೆಟ್ಸ್ನೆಲ್ಲ ನಿಮಗೆ ಕೊಡ್ತೀನಿ, ಒಳ್ಳೊಳ್ಳೆ ಅಸೆಟ್ಸ್ನ ಎಲ್ಲೆಲ್ಲಿ ಸಿಗ್ತಾವೋ ಅವೆಲ್ಲ ತಗೊಂಬಂದು ನಿಮಗೆ ವಿಡಿಯೋ ಮಾಡ್ತೀನಿ. ನೆನ್ನೆ ಬಿಟ್ಟಿರ್ತಕ್ಕಂತಹ ವೀಲ್ ಕ್ಯಾಪ್ ಮೋಡು, ಅದ್ರ ಬಗ್ಗೆನೂ ಒಂದು ಸಖತ್ತಾಗಿರ್ತಕ್ಕಂಥ ಒಂದು ರಿವ್ಯೂ ಮಾಡಿದ್ದೀನಿ, ಹೆಂಗೆ ಹಾಕೋಣೋದಂತನೂ ವೀಡಿಯೋ ಐತೆ ಅದು. ಈ ಒಂದು ಏನಿದು ಬಂಪರ್ ಮೋಡ್ನ ಹೆಂಗೆ ಹಾಕೋಣೋದು ಅಂತೆಲ್ಲ ಹೇಳಿದ್ದೀನಿ. ಮುಂದೆ ಕ್ಲೀನಾಗಿ ಕೊನೆವರೆಗೂ ವೀಡಿಯೋ ನೋಡಿದರೆ ಪಾಸ್ವರ್ಡ್ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಪಾಸ್ವರ್ಡ್ ಇಲ್ದಲೇ ಯಾವುದೇ ಒಂದು ಅಸೆಟ್ನ ಹಾಕೋಣಕ್ಕಾಗಲ್ಲ, ಯಾಕಂದರೆ ಈ ಥರ ಲೆಜೆಂಡರಿಯಾಗಿ ಮಾಡಿರ್ತಕ್ಕಂಥ ಅಸೆಟ್ಗಳು ಯಾವನ್ನೂ ಹಾಕೋಣಕ್ಕಾಗಲ್ಲ ಗುರು, ಯಾಕಂತಂದರೆ ಅವು ಸ್ವಲ್ಪ ಲೆಜೆಂಡರಿಯಾಗೆಲ್ಲ ಮಾಡಿರ್ತಾರೆ ಅವರು ಕಷ್ಟಪಟ್ಟು, ಅವಕ್ಕಂತಲೇ ಟೈಮ್ ಕೊಟ್ಟಿರ್ತಾರೆ, ಎರಡು ಮೂರು ದಿನಗಟ್ಟಲೆ ಕುತ್ಕೊಂಡು ಅದಕ್ಕೆಲ್ಲ ಡಿ ಕೋಡಿಂಗ್ ಕೋಡಿಂಗ್ ಮಾಡಿ ಹಾಕಿರ್ತಾರೆ. ಹೆಂಗೆ ಹಾಕೋಣದಂತ ಹೇಳ್ಕೊಂಡು ಕೊಡ್ತೀನಿ ನೋಡಿಗುರು. ಈ ಥರ ನೀವು ZHIver ಆ್ಯಪ್ ಬರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಮೇಲೆ ಮೇಲೆ ಸ್ಟೋರೇಜ್ ಏನೈತೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಅದರಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ನೋಡಿರಿ ಅಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದರಾಗೆ ನಿಮ್ಮ ಒಂದು ಫೈಲ್ನ ಹುಡುಕ್ಬೇಕಾಗುತ್ತೆ. ಅದರ ಬದಲು ಏನು ಕಷ್ಟ ಇಲ್ಲ, ಮೂರು ಡಾಟು ಮೂರು ಗೀರ್ ಇರ್ತಾವಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಡೇಟ್ ಅನ್ನೋದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ರಿ. ಕೆಳಗಡೆ ಒಂದು ಸತಿ ಟಚ್ ಮಾಡಿದರೆ ಸೀದಾ ಕೆಳಗೆ ಹೇಳಿರಿ ಎಲ್ಲಿ ಹೋಗ್ಬೇಡ್ರಿ, ಸೀದಾ ಕೆಳಗೆ ಹೇಳಿದ್ರೆ ನಿಮಗೆ ಕೊನೆಯದಾಗಿ ಬಂದುಬಿಡುತ್ತದೆ. ನೀವು ಡೌನ್ಲೋಡ್ ಮಾಡಿದರೆ ಥೀಮ್ಸ್ ಅಂತ ಏನೈತೆ ನೋಡಿರಿ ಆ ಚಾನಲಿಂದು, ಏನಿಲ್ಲ ಎಕ್ಸ್ಟ್ರಾಕ್ಟ್ ಅಂತ ಹೊಡೆದ್ರೆ ಪಾಸ್ವರ್ಡ್ ಏನಿಲ್ಲ ಗುರು, ಇದ್ರಾಗೆ ಆರಾಮಾಗಿ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಮೇಲ್ಗಡೆ ಬಂದಿರುತ್ತೆ ನೋಡ್ಗುರು, ಅದೇ ಥೀಮ್ಸ್ ಗೇಮಿಂಗ್ V3.7.1 ಎಕ್ಸ್ಟ್ರಾ ಲೈಟ್ ನ್ಯೂ ಡ್ಯಾಶ್ಬೋರ್ಡ್ ಮಾಡಿಫೈಡ್ ಅಂತ ಐತಲ್ಲ ಅದನ್ನ ಮೇಲೆ ಒತ್ತಿ ಆಮೇಲೆ ಇಲ್ಲಿ ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡ್ಬೇಕು ಗುರು, ಯಾಕಂದರೆ ಎಲ್ಲ ಸೆಲೆಕ್ಟ್ ಮಾಡ್ಕೊಬೇಕಲ್ಲ ಥೀಮ್ಸ್ ಮೇಲೆ. ಇದು ಮಾಡ್ಕೊಂಡು ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ಗುರು. ಮೂರು ಡಾಟು ಕ್ಲಿಕ್ ಮಾಡಿದ್ಮೇಲೆ ಅದ್ರ ಮೇಲೆ ಅಲ್ಲಿ ಮಲ್ಟಿ ಸೆಲೆಕ್ಟ್ ಅಂತ ಐತಲ್ಲ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ರಿ. ಅದ್ರ ಮೇಲೆ ಒತ್ತಿ ಇಲ್ಲಿ ಡಬಲ್ ಯಾರೋ ಮಾರ್ಕ್ ಐತಲ್ಲ ಅದ್ರ ಮೇಲೆ ಒತ್ತಿರಿ. ಅದ್ರ ಮೇಲೆ ಒತ್ತಿ ಸೆಲೆಕ್ಟ್ ಆಲ್ ಅನ್ನೋದನ್ನ ಕ್ಲಿಕ್ ಮಾಡ್ಕೊಬೇಕು ಗುರು. ಸೆಲೆಕ್ಟ್ ಆಲ್ ಅನ್ನೋದನ್ನ ಕ್ಲಿಕ್ ಮಾಡ್ಕೊಂಡು ಬಿಗ್ಗಿಯಾಗಿ ಒಂದು ಸತಿ ಒಂದ್ರ ಮೇಲೆ ಒತ್ತಿರ್ಕೊಂಬಿಡ್ರಿ. ಆಮೇಲೆ ಇಲ್ಲಿ ಕೆಳಗಡೆ ಕಾಪಿ ಆರ್ ಕಟ್ ಯಾವ್ದಾನ ಮಾಡ್ಕೊಬೋದು, ಕಾಪಿ ಮಾಡ್ಕೊಂಡಿದ್ದು ನಾನು. ಆಮೇಲೆ ಮತ್ತೆ ಮೇಲ್ಗಡೆ ಥೀಮ್ಸ್ ಗೇಮಿಂಗ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿವೈಸ್ ಸ್ಟೋರೇಜ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಗುರು. ಡಿವೈಸ್ ಸ್ಟೋರೇಜ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ ನಿಮಗೆ ಪೇಜು. ಅದರಲ್ಲಿ ಆ್ಯಂಡ್ರಾಯ್ಡ್ ಅನ್ನೋ ಒಂದು ಫೋಲ್ಡರ್ನ ಹುಡುಕ್ಬೇಕಪ್ಪ. ಆ್ಯಂಡ್ರಾಯ್ಡ್ ಅನ್ನೋ ಒಂದು ಫೋಲ್ಡರ್ನ ಹುಡುಕ್ಬಿಟ್ರೆ ನಿಮಗೆ ಆರಾಮಾಗಿ ಮುಂದಕ್ಕೆ ಹಾಕ್ಕೊಂಡು ಹೋಗೋದು, ಒಂದೊಂದೇ ಬಟನ್ ಒತ್ಕೊಂತ ಹೋಗೋದು. ಆ್ಯಂಡ್ರಾಯ್ಡ್ ಮೇಲೆ ಕ್ಲಿಕ್ ಮಾಡಿದೆ, ಇಲ್ಲಿ OBB ಅಂತ ಇರುತ್ತೆ, OBB ಅನ್ನೋ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮ್ಮ ಬಸ್ಸಿಂದ ಒಂದು ಚಿತ್ರ ಹಾಕಿದ್ದಾರೆ ನೋಡ್ಬೋದು, ಅದ್ರ ಮೇಲೆ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿರಿ, ಕಾಮೆಲಿನ್ ಅಂತ ಐತೆ. ಆಮೇಲೆ ಇದೊಂದು ಒರಿಜಿನಲ್ OBB ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಅಸೆಟ್ಸ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಬೀನು ಆಮೇಲೆ ಡಾಟಾ ಆಮೇಲೆ ಸೀದಾ ಓಪನ್ ಆಗುತ್ತೆ. ಕೆಳಗಡೆ ಇಲ್ಲಿ ಪ್ಲೇವುಡ್ ಚಿತ್ರ ಐತಲ್ಲ ಪೇಸ್ಟ್ ಮಾಡಿಬಿಡ್ರಿ, ಆಟೋಮೆಟಿಕ್ 100 ಆಗತ್ತಕ್ಕ ವೆಯ್ಟ್ ಮಾಡ್ಬೇಕು, ಪೇಸ್ಟ್ ಆಗುತ್ತೆ 100 ಆದಮೇಲೆ. ಪೇಸ್ಟ್ ಆದ ತಕ್ಷಣ ನಿಮ್ಮ ಗೇಮ್ನ ಓಪನ್ ಮಾಡ್ಕೊಳ್ಳೋದು, ಆಡ್ತಾ ಇರೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಗುರು, ಏನಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ಕೊನೆ ಗಂಟೆ ವೀಡಿಯೋ ನೋಡಿರ್ತೀರ, ಯಾಕಂದರೆ ಸಬ್ಸ್ಕ್ರೈಬ್ ಆಗಿಲ್ದಾರೆ ಬರೀ ಜಾಸ್ತಿ ನೋಡೋದು ವೀಡಿಯೋನ. ನೋಡ್ಗುರು ಈ ರೀತಿ ಓಪನ್ ಆಗುತ್ತೆ. ಏನಂದರೆ ಇದು ಏನಪ್ಪ, ಇದು ನಾರ್ಮಲು OBB ಹಾಕೊಂಡು ಹೆಂಗೆ ಓಪನ್ ಆಗಿರುತ್ತೆ ಹಂಗೆ ಓಪನ್ ಆಗುತ್ತೆ, ಆದರೆ ಒಳಗಡೆ ನೋಡಿದರೆ ಲಾಜಿಕ್ ಇರುತ್ತೆ. ಈ ಲಾಜಿಕ್ ಬೇಕಂದರೆ ಈ ವಿಡಿಯೋಗೆ ಲೈಕ್ ಮಾಡಲೇಬೇಕು ಗುರು. ಒಂದು 10 ಲೈಕನ್ನು ಟಾರ್ಗೆಟ್ ಇಟ್ಟಿರ್ತೀನಿ, ಒಂದು 10 ಲೈಕ್ ಟಾರ್ಗೆಟು, 10 ಲೈಕ್ ಕಂಪ್ಲೀಟ್ ಮಾಡ್ತೀರ ಅಂದ್ಕೊಂಡಿನಿ.
ನೋಡ್ಬೋರು ಈ ರೀತಿ ಎಕ್ಸ್ಟ್ರಾ ಲೈಟ್ಸ್ ಎಲ್ಲ ಹಾಕ್ಕೊಳೋದು, ಗೊಂಡೆ ಕುಚ್ಚೆಲ್ಲ ಹಾಕ್ಕೊಳೋದೆಲ್ಲ ಮಸ್ತಾಗಿರ್ತಕ್ಕಂಥ ವೀಡಿಯೋನ ಮಾಡಿದ್ದೀನಿ. ಈ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇಷ್ಟೇ ಹೇಳೋಕ್ಕಾಗೋದು, ಇನ್ನೇನು ಹೇಳೋಂಗಿಲ್ಲ. ಓಕೆ, ಬಾಯ್ ಬಾಯ್, ಸಿ ಯು, ಟಾಟಾ, ಸಿ ಯು ನೆಕ್ಸ್ಟ್ ವೀಡಿಯೋ.